ನಮಸ್ಕಾರ ನಮಸ್ಕಾರ ನಮಸ್ಕಾರ. ದಯಾನಂದನ ಈ ಲೋಕಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಕಾಮಿಡಿ ಇನ್ ಡಿಫ್ರೆಂಟ್ ಪೋರ್ಷನ್ಸ್, ಎಲ್ರಿಗೂ ಹೊಸ ಹೊಸ ಕಾಮಿಡಿ ಎಲ್ಲಿಂದ ತರೋದು, ಏನು ಮಾಡೋದು, ಏನು ಮಾಡಿ ಸುತ್ತಾ ಇರಿ, ನೋಡ್ತಾ ಇರಿ, ಕಲಿತಾ ಇರಿ, ಏನು ಬೇಕಾದ್ರೂ ಸಿಗುತ್ತೆ. ಕಾಮಿಡಿ ಮಾಡಬೇಕಾದ್ರೆ ಇಷ್ಟು ವರ್ಷ ಮಾಡ್ತಾ ಇದ್ದೀನಲ್ಲ, ಒಂದು ವಿಷಯ ಹೇಳ್ತೀನಿ ನಿಮಗೆ. ಕಾಮಿಡಿ ಮಾಡಬೇಕಾದ್ರೆ ನಗಬೇಕಾದ್ರೆ ಇಲ್ಲಿಂದ ನಗಬೇಕು, ಮಾತಾಡಬೇಕಾದ್ರೆ ಇಲ್ಲಿಂದ ಮಾತಾಡಬೇಕು, ಡ್ಯಾನ್ಸ್ ಮಾಡಬೇಕಾದ್ರೆ ಮನಸ್ಸಿಂದ ಡ್ಯಾನ್ಸ್ ಮಾಡಬೇಕು. ಯಾವತ್ತು ಜಾಲಿಯಾಗಿರಬೇಕು, ಹೆಲ್ತಿಯಾಗಿರ್ತೀನ, ಬ್ಯೂಟಿಫುಲ್ ಆಗಿರ್ತೀರ. ನಿನ್ನೆ ಏನಾಗೋಯ್ತೋ ಆಗೋಯ್ತು, ಏನು ಮಾಡೋಕ್ಕಾಗಲ್ಲ, ನಾಳೆ ಏನು ಬರುತ್ತೋ ಗೊತ್ತಿಲ್ಲ. ಇವತ್ತು ಫುಲ್ ಹ್ಯಾಪಿಯಾಗಿದ್ದು ಬಿಡಿ, ಸಾಲ ಮಾಡಿ, ನೋ ಪ್ರಾಬ್ಲಮ್. ನೀವು ಸಾಲ ಮಾಡಿ ನೋ ಪ್ರಾಬ್ಲಮ್. ಎಲ್ಲರೂ ಹೇಳ್ತಾರೆ ನೀವು ಸಾಲ ಮಾಡಬಾರ್ದು, ಸಾಲ ಮಾಡಬಾರ್ದು. ಯಾರು ಹೇಳಿದ್ದು? ಎಂತೆಂಥವ್ರು ಸಾಲ ಮಾಡಿ ಎಲ್ಲೆಲ್ಲೋ ಹೋಗ್ಬಿಟ್ಟವ್ರೆ. ಅಯ್ಯೋ, ಸಾಲ ಮಾಡಿದವ್ರು ಇವ್ರು ಯಾರು ಅಷ್ಟು ದೊಡ್ಡವ್ರಾಗ್ತಿರಲ್ಲ. ಏನು ಪಾಪ್ಯುಲಾರಿಟಿ ರೀ ನಿಮಗೆ ಸಾಲ ಮಾಡಿದವ್ರಿಗೆ? ಸಾಲ ಮಾಡಿದವ್ರಿಗೆ ಪಾಪ್ಯುಲಾರಿಟಿ ಅಲ್ಲ, ಮೇಯ್ನಾಗಿ ಸಾಲ ಮಾಡಿ ಕೊಡದೇ ಇರೋರಿಗೂ ಪಾಪ್ಯುಲಾರಿಟಿ, ಸಾಲ ಮಾಡಿ ಊರು ಬಿಟ್ಟು ಹೋದವ್ರಿಗೂ ಪಾಪ್ಯುಲಾರಿಟಿ. ಯಾಕಂದ್ರೆ ಅವಲಿಟಿ ಮುಂಚೆ ಪಾಪ ಅವ್ರ ಹೆಸರು ಬರ್ತಾನೆ ಇರಲಿ. ಈ ಸಾಲ ಮಾಡಿದ್ಮೇಲೆ ಸಿಕ್ಕಾಬಟ್ಟೆ ಆಮೇಲೆ ಅವ್ರಿಗೆಲ್ಲ ಏನೂ ಆಗಲ್ಲ, ಹೆಲ್ತ್ ಗಿಲ್ತ್ಗೆಲ್ಲ ಏನು. ಅದಕ್ಕೆ ನೀವು ಸಾಲ ಮಾಡಿ. ಏನು ಸೀಕ್ರೆಟ್ ಅಂದರೆ, ಸಾಲ ಮಾಡಿದ ತಕ್ಷಣ ನಿಮ್ಮ ಆಯುಷ್ ಜಾಸ್ತಿ ಆಗುತ್ತೆ. ದಿಟ್ ಈಸ್ ಮೈ ಸಿದ್ಧಾಂತ ರೀ. ನೋಡಿಬೇಕಾದ್ರೆ ಸಾಲ ಮಾಡಿ ನಿಮಗೆ ನಿಮ್ಮ ಆಯುಷ್ ಸಿಕ್ಕಾಬಟ್ಟೆ ಜಾಸ್ತಿ ಆಗುತ್ತೆ. ಯಾಕೆ ಅಂತೀರಾ? ರೀಸನ್ ಇಷ್ಟೇ, ಎಲ್ಲರೂ ಈ ನನ್ನ ಮಗ ಸರಿಯಿಲ್ಲ, ಈ ನಮಗೆ ಸರಿಯಿಲ್ಲ, ಯಾವಾಗ ಸಾಯ್ತಾನೆ ಗೊತ್ತಿಲ್ಲ, ಸಾಲ ಮಾಡಿಬಿಡಿ. ಇಡೀ ಬ್ಯಾಂಕ್ನವ್ರು ಯಾರು ಬೇಕಾದ್ರೂ ಸಾಯಲಿ, ಇವನೊಬ್ಬ ಸಾಯ್ದೇ ಇರಲಿ. ಸಾಲ ಕೊಟ್ಟವನ್ನೆಲ್ಲ ದೇವ್ರ ಕೇಳ್ಬಿಟ್ಟು ಯಾರು ಅವನೊಬ್ಬ ಬಚ್ಚಿಲ್ಲ ಬರ್ಬೇಕಾದ್ರೆ, ಯಾಕೆ ನಂಗೆ ದುಡ್ಡು ಕೊಡ್ಬೇಕು ಅವನು ಅಂತ. ಅದಕ್ಕೆ ಕಮಿಟ್ಮೆಂಟ್ ಇರಬೇಕು ರೀ ಲೈಫಲ್ಲಿ. ಕಮಿಟ್ಮೆಂಟ್ ಇದ್ರೇನೆ ನಿಮ್ಮ ಸಾಲ ಆಗಿಲ್ಲ ಎಲ್ಲ ಮುಗೀತು ಅಂದ್ಕೊಳ್ಳಿ, ಏನು ಕೆಲಸ ಇಲ್ಲ, ಎಲ್ಲ ಮುಗೀತು. ದೇವ್ರು ಹೇಳ್ತಾರೆ ಯಾಕಿದ್ಯಾ ಬಂದ್ಬಿಡಪ್ಪ ಅಂತ. ಹಾಂ, ಅದಕ್ಕೆ ಕಮಿಟ್ಮೆಂಟ್ ಇರಬೇಕು. ಯಮ ಬಂದು ನಿಮ್ಮನ್ನು ಪಾಪ ಹೋಗೋಣ ಅಂದ್ರೆ ಇದು ಸಾರ್ ಸಾಲ ಕೊಡ್ಬೇಕು, ಕೆಲಸ ಮಾಡಬೇಕು. ಹ್ಞೂ, ಇನ್ನೂ ಸ್ವಲ್ಪ ಕೆಲಸ ಇಲ್ಲ ಮಾಡ್ಬೇಕು ಸರ್, ಅಲ್ಲಿ ಒಂದು ಕಾಲ್ ಶೀಟ್ ಇದೆ ಸರ್, ಒಂದು ಪ್ರೋಗ್ರಾಮ್ ಮಾಡಬೇಕು ಸರ್, ಇಲ್ಲಿ ಸ್ವಲ್ಪ ಹೂ ಕೊಡೋದಿದೆ ಸರ್, ಇಲ್ಲಿ ಸ್ವಲ್ಪ ಇದು ಮಾಡೋದಿದೆ ಸರ್, ಬೆಂಡಿಂಗ್ ಇಟ್ಟಿರ್ಬೇಕು ಕೆಲಸ ಅಂದ್ಬಿಟ್ಟು ಸೋಮೇರಿ ಹತ್ರ ಮನೆ ಕೂತ್ಕೊಳ್ಳಿ ಅಂತ. ಅವ್ರು ಹೇಳ್ತಾರೆ ಏನು ಸೋಮೇರಿ ಕೂತಿ ಅಂತ, ಯಾರಿಗೂ ಕಮಾನ್ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಯಾವತ್ತೂ ಸಾಲ ಮಾಡಿ. ಅದಕ್ಕೆ ನಮ್ಮಲ್ಲಿ ಸಾಲ ಮಾಡಿ ತುಪ್ಪ ತಿನ್ನಿ, ಎಷ್ಟೊಳ್ಳೆ ಮಾತಲ್ಲ ಕಣ್ಣಿ. ಅದಕ್ಕೆ ಸಾಲ ಮಾಡಿ, ಸಂತೋಷವಾಗಿರ್ತೀರ. ಸಾಲ ಮಾಡಿ ಟ್ರಾವೆಲ್ ಮಾಡಿರಿ. ಟ್ರಾವೆಲ್ ಮಾಡಬೇಕಾದ್ರೆ ಬೇಜಾನ್ ಇದೆ. ನಾನು ಮುಂಚೆ ಒಂದ್ಸತಿ ಹೇಳಿದೆ, ಫ್ಲೈಟಲ್ಲಿ ಟ್ರಾವೆಲ್ ಮಾಡಿ ಒಳ್ಳೇದು ಅಲ್ವಾ, ಅದ್ರಲ್ಲಿ ಅಲ್ಲೂ ಬೇಕಾದಷ್ಟು ಕಾಮಿಡಿ ಇದೆ ಅಲ್ವಾ. ಬಸ್ಸಲ್ಲಿ ಟ್ರಾವೆಲ್ ಮಾಡಿ, ಬೇಜಾನ್ ಕತೆಗಳು ಸಿಗ್ತದೆ. ಟ್ರೈನ್ಗೆ ಹೋಗಿ ನೀವೇ ಒಂದು ಕತೆ ಆಗ್ಬಿಡ್ತೀವಿ. ಹಾಂ, ನಮ್ಮ ಇಂಡಿಯನ್ ರೈಲ್ವೆ ಬ್ಯೂಟಿಫುಲ್ ಸರ್, ಸೂಪರ್. ರೈಲ್ವೆ ವಿಷಯ ಹೇಳಂಗೆ ಇಲ್ಲ, ಎಷ್ಟು ಚೆನ್ನಾಗಿರ್ತದೆ. ಟಿಕೆಟ್ ಬುಕ್ ಮಾಡುವಾಗಿಂದನೇ ನಿಮ್ಮ ಕತೆ ಶುರುವಾಯ್ತದೆ, ಯಾವಾಗ ಯಾವ ನಂಬರು ಏನು ಕತೆ. ಅದರಲ್ಲೂ ನೀವೇನಾದರೂ ರೈಲ್ವೆ ಸ್ಟೇಷನ್ಗೆ ಹೋಗಿ ಬುಕ್ ಮಾಡಿದ್ರೆ ನೀವು ಇನ್ನೂ ಬ್ರಿಟಿಷ್ ಕಾಲದಲ್ಲಿ ಇದ್ದೀರಾ ಅನ್ಕೋಬೇಕು ನೀವು. ಯಾಕೆ ಅಂದರೆ ಅಪ್ಲಿಕೇಶನ್ ಕೊಡಬೇಕು, ಪ್ಲೀಸ್ ಗಿವ್ ಮಿ ಎ ಸೀಟ್. ನಮ್ಮ ತಾತನ ಮನೆದ ಅದು, ಅಥವಾ ಅವ್ರ ತಾತನ ಮನೆ ಅಲ್ರಿ, ನಮ್ಮ ಸೊತ್ತದು ಭಾರತ ರೈಲ್ವೆ, ನಿಮ್ಮ ಸೊತ್ತು. ಕರೆಕ್ಟ್ ಸರ್, ಪೂಜೆ ಮಾಡ್ತೀವಿ, ನಮಸ್ಕಾರ. ನಮ್ಮ ಭಾರತ, ನಮ್ಗೆ ಹೆಮ್ಮೆ ಇದೆ, ನಮ್ಮ ಭಾರತದ ಸೊತ್ತು ಅಂತಾರೆ. ರೀಸೆಂಟ್ಲಿ ಏನಾಯ್ತು ಗೊತ್ತಾ, ರೈಲ್ವೆ ಟ್ರೈನಲ್ಲಿ ಹೋಗೋಪ್ಪ ನೋಡ್ತಾನೆ, ಮೇಲ್ಗಡೆ ಫ್ಯಾನ್ ಇಲ್ಲ, ಮೇಲ್ಗಡೆ ಒಂದು ಚೀಟಿ ಇಟ್ಬಿಟ್ಟು. ಏನು ಅಂದರೆ, ರೈಲ್ವೆ ನನ್ನ ಸೊತ್ತು, ನನ್ನ ಭಾಗದ ನಾನು ತಗೊಂಡೋಗಿದ್ದೀನಿ. ತಗೊಂಡೋಗ್ಬಿಡ್ತಾರೆ ಸರ್, ಎಂತಂತ ತೊಗೊಂಡೋಗ್ತಾರೆ ಅಂದರೆ ಸಿ ಸಿ ಟಿ ವಿ ಇದ್ರೆ ಅದು ತೊಗೊಂಡೋಗ್ಬಿಡ್ತಾರೆ, ಎಲ್ಲಿ ಬೇಕಾದ್ರೂ ತೊಗೊಂಡೋಗ್ಬಿಡ್ತಾರೆ, ಏನು ಬೇಕಾದ್ರೂ ತೊಗೊಂಡೋಗ್ಬಿಡ್ತಾರೆ. ನಮ್ಮಲ್ಲಿ ಏನೇನು ಅಲ್ಲಾಡ್ತದೋ ಎಲ್ಲ ಕಿತ್ಕೊಂಡು ಹೋಗ್ಬೋದು ಅಂದ್ಕೊಂಡು. ಇನ್ನು ಬುಲೆಟ್ ಟ್ರೈನಲ್ಲಿ ಯಾವಾಗ ಏನು ಕಿತ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ನನಗನ್ಸುತ್ತೆ ಬುಲೆಟ್ ಟ್ರೈನ್ ಹಿಂಗೆ ಓಡ್ತಾ ಇದೆ, ಯಾವತ್ತೊಂದು ದಿವಸ ಒಳಗಡೆಯಿಂದ ಇಂಜಿನ್ ತೊಗೊಂಡು ಬಿಡ್ಬೋದು ಯಾವಾಗ. ಬರೀ ಕದ್ಯಕ್ಕೆ ಕಾಟಿರ್ತಾರೆ ಕೆಲವರು, ಪಾಪ ಕೆಲವರೆಲ್ಲ ಬಂದು ಭಾಳ ನಿಷ್ಠೆಯಿಂದ. ಆದರೂ ಟ್ರೈನ್ನಲ್ಲಿ ಭಾಳ ಕಷ್ಟ ರೀ. ನೀವು ನೋಡಿ, ರೈಲ್ವೆಗೆ ಹೋಗ್ತೀರಲ್ಲ ನೀವು, ಆಹ್, ಟಿಕೆಟ್ ಕೊಡ್ತಾರೆ, ನೀವು 2 ರೂಪಾಯಿದು 3 ರೂಪಾಯಿದು ಲಾಟ್ರಿ ಟಿಕೆಟ್ ತೊಗೊಳ್ಳಿ. ಇಷ್ಟುದ್ದ ಇರ್ತದೆ, ಯಾವತ್ತು ಡ್ರಾ, ಏನು ದೊಡ್ಡದಾಗ ಹಾಕಿರ್ತಾನೆ, 23ನೇ ತಾರೀಕು ಡ್ರಾ ಅಲ್ಲ, 1,00,000 ದೊಡ್ಡದಾಗ ಹಾಕಿರ್ತಾರೆ. ಲಾಟ್ರಿ ಟಿಕೆಟ್ ಕಮ್ಮಿ ಆಗ್ಬಿಟ್ಟಿದೆ, ಯಾಕಂದ್ರೆ ಎಲ್ಲರೂ ಲಾಟ್ರಿ ಹೊಡೆದ್ಬಿಟ್ಟವ್ರಿ ಇಲ್ಲಿ ಸರ್ಕಾರ. ಹ್ಞೂ, ಆದರೆ ಈ ಟ್ರೈನ್ ಟಿಕೆಟ್ ಏನಿದೆಯಲ್ಲ, ಇಷ್ಟು ದೊಡ್ಡ ಚೀಟಿನಲ್ಲಿ ಮೇಲ್ಗಡೆ ಇಂಡಿಯನ್ ರೈಲ್ವೆ, ಇಂಡಿಯನ್ ರೈಲ್ವೆ, ಇಂಡಿಯನ್ ರೈಲ್ವೆ ಅಂತ ಫುಲ್ ಹೊಡೆದಿರ್ತಾರೆ, ಅದ್ರ ಮೇಲೆಲ್ಲ ಪ್ರಿಂಟ್ ಮಾಡೋದು. ಇಂಡಿಯನ್ ರೈಲ್ವೆಲ್ಲಿ ಹೋಗ್ತಾ ಇರೋದು, ನಾವೇನು ಪಾಕಿಸ್ತಾನ ರೈಲ್ವೆಲ್ಲಿ ಹೋಗ್ತಾ ಇದ್ದೀವಿ, ನಾನು ಜಪಾನ್ ರೈಲ್ವೆಲ್ಲಿ ಹೋಗ್ತಾ ಇದ್ದೀವಿ, ಹೋಗ್ತಾ ಇರೋದು ಇಂಡಿಯನ್ ರೈಲ್ವೆ. ದೊಡ್ಡ ಇಂಡಿಯನ್ ರೈಲ್ವೆ, ಇಂಡಿಯನ್ ರೈಲ್ವೆ, ಇಂಡಿಯನ್. ಆಯ್ತಪ್ಪ, ಒಂದು ಕಡೆ ಬರೀ ಎಲ್ಲ ಕಡೆ ಅದ್ರ ಮೇಲೆ ಪ್ರಿಂಟ್ ಮಾಡಿರ್ತಾನೆ, ಏನೇನು ಕೋಡ್ ನಂಬರು, ಗಾಡಿ ನಂಬರು, ಅದು ಯಾವುದು ನಮ್ಗೆ ಅರ್ಥ ಆಗಲ್ಲ. ನಮ್ಗೆ ಬೆನ್ಬೇಕು, ಎಲ್ಲಿಗೆ ಹೋಗ್ಬೇಕು, ಅದೇ ಚಿಕ್ಕದಾಗಿರುತ್ತೆ, ಯಾವತ್ತು ಹೋಗ್ಬೇಕು ಅದು ಫುಲ್ ಹುಡುಕ್ಬೇಕು, ಎಷ್ಟು ಇಷ್ಟಿರೋ ಚೀಟಿಲಿ. ಅದು ಮುಂಚೆ ಅಂತೂ ಇಷ್ಟರ ಬಿಲ್ಲೇ ಇತ್ತು ಕಾರ್ಡ್, ಅದರಲ್ಲಿ ಓದೋಷ್ಟರಲ್ಲಿ ಅಷ್ಟೇ ದೊಡ್ಡ ಬುದ್ಗಟ್ಟು ತೊಗೊಂಡೋಗು. ಇವಾಗ ಅದು ಸ್ವಲ್ಪ ಪರವಾಗಿಲ್ಲ, ದೊಡ್ಡ ಟಿಕೆಟ್ ಮಾಡೋ ಅದರಲ್ಲಿ ನೋಡಿ ಕಾಣ್ತಾ ಇಲ್ಲ. ಯಾವ ಪ್ಲಾಟ್ಫಾರ್ಮಲ್ಲೂ ಸರಿ ಲೈಟಿಂಗ್ ಮಾಡಿರಲ್ಲ, ಎಲ್ಲೆಲ್ಲೋ ಒಂದು ಲೈಟ್ ಇರುತ್ತೆ, ಎಲ್ದರೆ ಇಲ್ಲ. ಆ ಪ್ಲಾಟ್ಫಾರ್ಮಲ್ಲಿ 80% ಜನ ವಯಸ್ಸಾದವ್ರು ಓಡಾಡ್ತಾರೆ, ಅವ್ರಿಗೆ ಕಣ್ಣು ಕಾಣಲ್ಲ, ನಂಬರ್ ಎಲ್ಲ ಚಿಕ್ಕದಾಗಿರುತ್ತೆ. ಆಮೇಲೆ ಟಿ ಸಿ ಗಿ ಸಿನ ಎಂಕ್ವೈರಿಯಲ್ಲಿ ಕೇಳೋಣ, ಮಾಲೂಮ್ ಪೂಜೋ. ನಾವು ಅಲ್ಲಿ ಭಿಕ್ಷುಕ ತರ ಅಲ್ಲಿ ಇಲ್ಲಿ ಇಲ್ಲೆಲ್ಲ ಓಡಾಡ್ಬೇಕ್ರಿ, ಎಷ್ಟು ಕಷ್ಟ ಇದೆ. ಅಲ್ಲಿ ಹೋಗ್ಬಿಟ್ಟು ಯಾರೋ ಟಿ ಸಿನ ಕೇಳೋಣ ಅಂದ್ರೆ ಅವ್ರು ಭಾಳ ವಿಚಾರ, ಸುಮ್ಮನೆ ನಿಂತಿರ್ತಾರೆ, ಕೋಟ್ ಹಾಕೊಂಡಿರಲ್ಲ. ಇನ್ನೇನು ಟ್ರೈನ್ ಹೊರಡುತ್ತೆ ಅನ್ನೋ ಮೆತ್ತ ಕೋಟ್ ಹಾಕೊಂಡು ಯಮರಾಜ ಬಂದಾಗ ಬಂದು ನಿಂತ್ಕೋತಾರೆ. ಟಿಕೆಟ್ ಪ್ಲೀಸ್,
ಕಳ್ಳ ನೀನು, ಎಲ್ಲಿಗೆ ಹೋಯ್ತಾ ಇದೆಯಾ, ಯಾವ ಬಾರ್ಡ್ರಿಂದ ಬಂದಿದ್ಯಾ, ಯಾವ ದೇಶಕ್ಕೆ ಹೋಯ್ತಾ ಇದೆಯಾ, ಕಳ್ಳ ಇಡೀ ದೇಶಲ್ಲಿ ಊಟ ಹಿಡಿದ್ಯಾ ಅನ್ನೋ ಥರ ಇರುತ್ತೆ ಅವ್ರ ಮುಖ. ಅಲ್ರಿ ನಾವು ಟಿಕೆಟ್ ತೊಗೊಂಡಿದ್ರೆ ನೀವು ಸಂಬಳ ಬರ್ತಾ ಇರೋದು, ಬಂದ ತಕ್ಷಣ ಬನ್ನಿ ಸರ್ ಪ್ಲೀಸ್ ಕಮ್ ಇನ್ ಇಲ್ಲ ಇವರು ಅಷ್ಟೇ ಎದುರುಕೊಂಡು ಏನೋ ಬೈ ಮಿಸ್ಟೇಕು 35 ತೊಗೊಂಡಿದ್ಯಾ ಪಾಸ್ ಮಾಡಿದ್ದೀನಿ ಹೋಗು, 1000 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ಆಮೇಲೆ ನಾವು ಹುಡ್ಕೋಬೇಕು ಇದ್ರಲ್ಲಿ ಆವಿದೆಯಾ ಚೋಳಿದೆಯಾ ಏನಿದೆ ಅಂತ, ಯಾಕಂದ್ರೆ ಎಲ್ಲಿ ಏನಿದೆ ಗೊತ್ತಿಲ್ಲ. ಎಲ್ಲ ಹುಡ್ಕೊಂಡು ವಯಸ್ಸಾದವ್ರಿಗೆ ಮೇಲ್ಗಡೆ ಬರ್ತ್ ಸಿಗುತ್ತೆ, ಹುಡುಗರಿಗೆ ಕೆಳಗಡೆ ಬರ್ತ್ ಸಿಗುತ್ತೆ, ಅವ್ರೇನು ನೋಡ್ತಾರ ನಮ್ಮ ಬರ್ತ್ ಸರ್ಟಿಫಿಕೇಟ್ನ, ಏನು ನೋಡಲ್ಲ, ಟಿಕೆಟ್ ಕೊಟ್ಬಿಡ್ತಾರೆ. ನಾವು ಅಲ್ಲಿ ಕೂತ್ಕೊಂಡು ಮಾಡೋ ಒಂದೊಂದು ಕೆಲಸ ಇದೆ ರೀ, ಆಹಾ ಮನುಷ್ಯ ರೈಲ್ವೆನಲ್ಲಿ ಕ್ರಾಸ್ ಆಗ್ಬಿಟ್ಟು ಯಾವ್ದಾದ್ರು ಒಂದು ನೈಟ್ ಜರ್ನಿ ಮಾಡ್ಬಿಟ್ಟು ಮಾರ್ನೇ ದಿವಸ ಏನಾದ್ರು ಬೆಳಿಗ್ಗೆ ಹೋದ್ರೆ ಸರಿ, ಸಾಯಂಕಾಲ ಹೋಯ್ತಾನೆ ಅಂದ್ರೆ ಮಿನಿಮಮ್ 3 kg ಜಾಸ್ತಿ ಆಗ್ಬಿಡ್ತಾನೆ. ಕರೆಕ್ಟ್ ನಿದ್ರೆ ಬಿಟ್ಟೆ ಒಡೆ 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 ಹೆಂಗ್ ಬರ್ತಾನೆ ಅಂದ್ರೆ ನಡೆಯಲೇ 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 ಓಲಿ ಅದೇನೋ ಒಡೆ ಅಂತ ತಗೊಂಡ್ರಿ ಇನ್ನೊಬ್ಬ ಕಿವಿದ್ರು ಹೆಂಗ್ ಸರ್ ಅಡ್ಜಸ್ಟ್ ಮಾಡೋದು ಇದೆಲ್ಲ. ಆದ್ಮೇಲೆ ಜನ ಕೂತಿರ್ತಾರೆ ಒಬ್ರಿಗೊಬ್ರು, ಹೆಂಗ್ ಕೂತಿರ್ತಾರೆ ಅಂದ್ರೆ ಯಾವ್ದೋ ದೇಶದವ್ ನಮ್ ಜೊತೆ ಇವನ್ ಕಿಟಕಿ ಸೀಟಲ್ಲಿ ಹಿಂಗೆ ಕೂತಿರ್ತಾನೆ, ಅವ್ನು ಹಿಂಗೆ ಕೂತಿರ್ತಾನೆ, ಎಲ್ಲ ಸಹಿಸ್ಕೋಬೋದ್ರಿ. ಎಷ್ಟು ಕಷ್ಟ ಇದೆ ಹೊಸದಾಗಿ ಯಾರಾದ್ರೂ ಟ್ರೈನ್ಗೆ ಹೋದ್ರೆ, ಅದನ್ನು ಈ ದೇಶದಲ್ಲಿ ಏನಾದ್ರು ಭಾಳ ವರ್ಷದಿಂದ ಇಲ್ಲ ಅಂದರೆ ಅವನು ಭಾಳ ಕಷ್ಟ ಆಗುತ್ತೆ. ಮೊನ್ನೆ ಯಾರೋ ನಮ್ಮ ಅಂಕಲ್ ಒಬ್ರು ಬಂದ್ಬಿಟ್ಟಿದ್ರು, ನನಗೆ ಅಂಕಲ್ ಲಕ್ಕಾಕೆ ಅಂಕಲ್ ಬಂದ್ಬಿಟ್ಟಿದ್ರು, ಅವ್ರು ಫಾರಿನಲ್ಲೇ ಭಾಳ ವರ್ಷ ಇದ್ದಿದ್ದು ಇಂಡಿಯಾದವ್ರೆ. ಅವ್ರಿಗೇನು ಅಂದರೆ ಟ್ರೈನಲ್ಲಿ ಜರ್ನಿ ಮಾಡಬೇಕು ಅಂತ ಭಾಳ ಆಸೆ ಆಯಿತು. ಆಯ್ತು ಟ್ರೈನಲ್ಲಿ ಹೋಗೋಣ, ಫಸ್ಟ್ ಕ್ಲಾಸ್ ಆಗೋಣ ಟ್ರೈನಲ್ಲಿ, ಬ್ಯೂಟಿಫುಲ್ ನಿನ್ನ ಟ್ರೈನ್ ಅವರ್ ಕಂಟ್ರಿ ಟ್ರೈನ್ ಬಿಟ್ರು ಅಂತ ಹತ್ಬಿಟ್ಟ. ಟ್ರೈನಲ್ಲಿ ಹತ್ಬಿಟ್ರು ಸ್ವಲ್ಪ ಹೊತ್ತಾದ್ಮೇಲೆ ಇದೆಲ್ಲ ಅವಡೆ ಆ್ಯಂಡ್ ಬಡೆ ಪ್ಯಾಪ್ಸ್ ಬೂಬ್ಸ್ ಬೀಪ್ ಜೋಬ್ ಎಲ್ಲ ಬರ್ತಾ ಇದೆ, ಒಂದು 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 ಎಲ್ಲ ಮುಗಿಸ್ಕೊಂಡ್ರು ಒಂದೊಂದೇ. ಇಷ್ಟೆಲ್ಲ ತಿಂದ್ಮೇಲೆ ಏನಾಯ್ತದೆ, ಟಾಯ್ಲೆಟ್ 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 ಯಾರು ಕೇಳಿ ಹೇಳ್ತಾರೆ, ಈ ಬೋಗಿ ಎಂಡಲ್ಲಿ ಲೆಫ್ಟು ರೈಟು ಅದೇ ಇರೋದು, ಹೋಗಿ 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 ಅಂತ ಕಳ್ಸು. ಇವ್ರು ಹೋದ್ರು ಲೆಫ್ಟು ರೈಟು ಹೋದ್ರು ಯಾವುದೋ ಇಂಜಿನ್ನು ಎ ಸಿ ರೂಮು ಏ ಆಮೇಲೆ ನೋಡಿದ್ರೆ ಟಾಯ್ಲೆಟ್, ಅದನ್ನು ಯಾರೋ ಕೆರೆದ್ಬಿಟ್ಟವನು, ಅದ್ರ ಮೇಲೆ ಯಾವುದೋ ಅವ್ನು ಹುಡುಗಿದು ಫೋನ್ ನಂಬರ್ ಬರ್ಬಿಟ್ಟವನು, ಯಾವ್ಯಾವ ಹುಡುಗಿಯ ಮೇಲೆ ಕೋಪ ಇದೆಯೋ ಅವೆಲ್ಲ ತೀರಿಸ್ಕೊಳ್ಳೋದು ಇವರು ಟಾಯ್ಲೆಟ್ ಒಳಗಡೆ ಟಾಯ್ಲೆಟ್ ಮೇಲೆ ಅವಳು ಫೋನ್ ನಂಬರ್ ಎಲ್ಲ ಬರೆದು ಏನೇನೋ ಗೀಚಿ ಯಾವ್ಯಾವ್ದ್ರದ್ದು ಚಿತ್ರ ಬರೆದು, ಏನು ಪೇಂಟಿಂಗ್ ಮಾಡೋ ಜಾಗ ಏನು ಅದು, ಪೇಂಟಿಂಗ್ ಕಲಿತಾರೆ ಇವರು ಏನು ರೀ ನಿಜವಲು. ಪ್ರೀತಿ ಮಾಡೋರು ಅಷ್ಟೇ, ಪ್ರೀತಿ ಮಾಡೋರು ಬೆಟ್ಟಕ್ಕೆ ಹೋಗ್ತಾರೆ, ಯಾವುದೋ ಬೆಟ್ಟ ಆ ಏನ್ರಿ ಬೆಟ್ಟ, ನಮ್ಮ 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 ಮಹಾನ್ ಕವಿಗಳು ಏನು ಹೇಳಿದ್ದಾರೆ ಕುವೆಂಪು ಅವರು, ನೀ ಏರುವ ಮಲೆ ಸಹಿಯಾದ್ರಿ ಅಂದ್ರೆ ನೀನು ಯಾವ ಬೆಟ್ಟ ಹತ್ತಿ ಅದು ನಿನ್ನ ಬೆಟ್ಟ ನಿನ್ನ ಮನೆ ಅಂತ ತಿಳ್ಕೊ, ನೀನು ಯಾವ್ದಾದ್ರು ದೇಶದಲ್ಲಿ ಹತ್ತು ನಿನ್ನ ಬೆಟ್ಟ ಅನ್ಕೋ, ಅದು ನೀನು ಮಾಡಬೇಡ. ಇವರು ಅದರಲ್ಲಿ ಚಾಕುನಲ್ಲೋ ಬ್ಲೇಡ್ನಲ್ಲೋ ಕೆರೆದು ಬಂದಿರ್ತಾರೆ ಇಬ್ಬರದ್ದು ಹೆಸರು, ಆಮೇಲೆ ಒಂದು ಆರ್ಟು ಹಿಂಗೆ. ಈ ಲವ್ ಮಾಡುವಾಗ ಚಾಕು ಯಾಕೆ ತೊಗೊಂಡಿರ್ತಾರೆ ಅಂತ ಇನ್ನೂ ಅರ್ಥ ಆಗಿಲ್ಲ ನನಗೆ. ಅದೇ ಥರ ಈ ಟ್ರೈನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಬರ್ದಾಕ್ಬಿಟ್ಟಿರ್ತಾರೆ. ಇದೆಲ್ಲ ನೋಡ್ಬಿಟ್ಟು ನಮ್ಮ ಮನುಷ್ಯ ಕೂತ್ಕೊಂಡು ಎಲ್ಲ ಮುಗಿಸ್ಕೊಂಡ, ಕಾರಿನಲ್ಲೇ ಜಾಸ್ತಿ ಇದ್ದಿದ್ದಲ್ಲ ಅವ್ನ ತಗೊಂಡೆ ಟಿಶ್ ಪಿಶ್ ಅಂತ ಬರ್ತದೆ ಅಂತ, ಪುಷ್ ಅಂತ ಹೋದ್ರೆ ಎಲ್ಲಿ ಬುಸ್ಸು, ಬುಸ್ಸು ಇಲ್ಲ ಕುಸು ಇಲ್ಲ ನೀರಿಲ್ಲ, ವಾಟ್ರಿಂಗ್ ಸ್ಟೇಷನ್ ಬಂದಿಲ್ಲ ನೀರಿಲ್ಲ, ಒತ್ತದ ಒತ್ತದ ನೀರಿಲ್ಲ, ಬಾಗಿಲು ತಟ್ಟಿದ್ರೆ ತಟ್ಟಿದ್ರೆ ಯಾರು ತೆಗಿಯಲ್ಲ, ಎಷ್ಟು ಕಷ್ಟ ಇದೆ ರೀ. ಏನ್ ಮಾಡಿದ್ರೆ ಯಾರು ತೆಗಿತಲ್ಲ, ಯಾರೋ ಏನನ್ನ ಮ್ಯೂಸಿಕ್ ಅನ್ಕೊಂಡ್ಬಿಟ್ರು, ಡುಡುಮ್ 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 ಡುಡುಮ್, ಟ್ರೈನ್ ಬೇರೆ ಡಗ 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 ಡಗ, ಇವ್ನು ಬಗ ಬಗ ಡಬ ಡಬ, ಯಾರು ಕೇಳ್ತಾರೆ ಒಳಗಡೆಯಿಂದ ಹೊಡಿತಾನೆ, ನೀರಿಲ್ಲ ನೀರಿಲ್ಲ. ಸದ್ಯಕ್ಕೊಬ್ಬ ವಾಟರ್ ಚಾಯ್ ಸುಡಾ ವಾಟರ್ ಮೆತ್ತ ಬಾಗಿಲು ತೆಗೆದ್ಬಿಟ್ಟು ಮೇರಿಗೆ ಇಲ್ಲಿ ಇಲ್ಲಿ ಬೇಕು ಇಲ್ಲಿ ಬೇಕು ಕೊಡು, ಅವ್ನು ಕೊಟ್ಟ ಒಂದು ಬಾಟ್ಲು ಅಪ್ಪ ಎಲ್ಲ ಹೆಂಗೋ ಅದಲ್ಲೇ ಒಂದು ಬಾಟ್ಲಲ್ಲೆಲ್ಲ ಮುಗಿಸ್ಕೊಂಬಿಟ್ಟು ಮೆತ್ತಗೆ ಬಂತು ಏನ ಹತ್ರ ಹಿಂಗೆ ಕೂತ್ಕೊಂಡ. ಒಂದು ಅರ್ಧ ಗಂಟೆ ಆಯಿತು, ನೊಣ ಪೈ ಅಂತ ಹೋಯ್ತಾ ಎಲ್ಲರೂ, ಏನು ನೊಣ ಬಂದಿದ್ದೆ ಇವ್ರ ಹತ್ರ, ಇವ್ರ ಹತ್ರನೇ ಮುತ್ಕೋತಾರೆ, ತತ್ಕೊಬೇಡಿ ಏನಾಗಿರೋದು ಇಷ್ಟೇ, ಅವ್ನು ನೀರು ಕೇಳೋದಲ್ಲ ಅವ್ನು ಲೆಮನ್ ಸೋಡಾ ಕೊಟ್ಟು ಸಕ್ಕರೆ ಆಗಿರೋದು ಇವರು ಅದರಲ್ಲೇ ಎಲ್ಲ ಮುಗಿಸ್ಕೊಂಬಿಟ್ಟವ್ರೆ, ನೊಣ ಬರ್ತಾ ಇದೆ ಈ ಥರ ಕಷ್ಟ. ಆಮೇಲೆ ಇನ್ನೊಂದಿದೆ, ಅವ್ನು ಭಾಳ ಕೋಪ ಬಂತು, ನಾನು ಇಳಿತೀನಿ ಈಗಲೇ ಈಗಲೇ ಇಳಿತೀನಿ ಈಗಲೇ ಇಳಿತೀನಿ, ಐ ವಾಂಟ್ ಗೆಟ್ ಏನು ಪಾಪ ಸುಮ್ಮನೆ ಇರಬೇಕಲ್ಲ, ಏನು ಚೈನ್ ಹೇಳಿ, ಟ್ರೈನ್ ನಿಲ್ಲಿಸ್ಬೇಕಾದ್ರೆ ಚೈನ್ ಹೇಳಬೇಕಾ, ನಿಂತು ಹೋಗ್ತೀವಿ ಎಸ್ ಏನಾಗುತ್ತೆ ಆಮೇಲೆ ಅಂತ ಹೇಳಿ ಹೇಳಿರಿ ಹೇಳಿರಿ, ಅಲ್ಲಿ ಮೇಲ್ಗಡೆ ಇದೆಯಲ್ಲ ಹೇಳಿರಿ ಅಂತ. ಟ್ರೈನ್ ಕತ್ಲೇಲಿ ಹೋಯ್ತಾ ಇದೆ, ಪಸಕ್ಕಂತ ಇದ್ದ ಮೇಲ್ಗಡೆ ಇರೋನು ಫೇಡ್ ಅಂತ ಹೊಡೆದ, ನನ್ನ ಲಾಡಿ ಯಾಕೆ ಹೇಳಿದೆ, ಚೈನ್ ಯಾವುದು ಲಾಡಿ ಯಾವುದು. ಇಷ್ಟೆಲ್ಲ ಕಷ್ಟಪಟ್ಟು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತೀವಿ, ಇದು ನಮ್ಮ ರೈಲ್ವೆ, ನಾವು ಸುರಕ್ಷಿತವಾಗಿ ಇಡಬೇಕು. ನಾವು ಚೆನ್ನಾಗಿಟ್ಟರೆ ತಾನೇ ನಾಳೆ ದಿವಸ ನಮಗೆ ಕೊಡೋದು, ನಾವು ಹಂಗಲ್ಲ ಏನಾಗಬೇಕು ಅವ್ರು ಇಲ್ಲಿ ಥೂ ಕಳಕಾಯಿ ಬೀಜ ಎಲ್ಲ ಹಾಕ್ಬಿಟ್ಟು ನಮ್ಮ ಮನೆ ಆದರೆ ಮಾಡ್ತೀವಲ್ಲ. ನೋಡಿ ನಾನು ನಿಮ್ಗೊಂದು ಸಣ್ಣ ಮಾತು ಹೇಳ್ತೀನಿ, ಟ್ರೈನ್ ಆಗಿರಲಿ ಬಸ್ ಆಗಿರಲಿ ರೋಡ್ ಆಗಿರಲಿ ಸ್ವಚ್ಛವಾಗಿಡಿ, ಯಾಕೆ ಅಂದರೆ ಇದು ನಮ್ಮದು ರೀ. ನೋಡಿ ಈ ಸುಂದರವಾದ ಪ್ರಪಂಚ ಕೊಟ್ಟವನು ದೇವರು, ಎಷ್ಟು ಬ್ಯೂಟಿಫುಲ್ ಪ್ರಪಂಚ ಕೊಟ್ಟವನೇ. ಸೂರ್ಯನಿಗೆ
ಎಂತ ಪವರ್ಫುಲ್, ನೀವು ಎಷ್ಟೇ ಲೈಟ್ ಹಾಕ್ಬೋದು ಈ ಥರ ಅಷ್ಟೇ, ಬಟ್ ಸೂರ್ಯನ ಬೆಳಕು ಕೊಡೋಕ್ಕಾಗಲ್ಲ. ಲೈಟ್ ಅಷ್ಟೇ ಬೆಳಕು, ಸೂರ್ಯನ ಕೊಡೋಕ್ಕಾಗಲ್ಲ, ಗಿಡ ಬೆಳೆಸೋಕ್ಕಾಗಲ್ಲ. ಅಂಥ ಸೂರ್ಯನ ಕೊಟ್ಟಿದ್ದಾನೆ, ಏನೋ ಒಂದು ರೂಪಾಯಿ ತಗೋತಾನ ನಮ್ಮ ಹತ್ರ ಬಾಡಿಗೆ ಭೋಗ್ಯ. ಇಷ್ಟು ಬ್ಯೂಟಿಫುಲ್ ಅಂದರೆ ಚಂದ್ರಮ ಕೊಟ್ಟಿದ್ದಾನೆ ನೋಡ್ಕೊಂಡು, ಏ ಚೆನ್ನಾಗಿ ಚೆನ್ನಾಗೈತೆ ಚೆನ್ನಾಗೈತೆ ಚೆನ್ನಾಗೈತೆ, ಒಂದು ರೂಪಾಯಿ ತಗೊಂಡು ನಮ್ಮ ಬಾಡಿಗೆ ಇಲ್ಲ, ಏನು ತಗೊಂಡಿಲ್ಲ. ಎಂತೆಂಥ ನದಿಗಳು ರೀ, ನೀರುಗಳು ಬರಬರ ಹರಿತದೆ ಕ್ಲೀನ್ ನೀರು. ಅಲ್ಲ ನಾವು ಕ್ಲೀನ್ ನೀರು ನೋಡೇ ಇಲ್ಲ ಬಿಡಿ. ನಮಗೆ ಒಂದೇ ಒಂದು ಕನ್ಫರ್ಮ್ ಏನು ಅಂದರೆ, ನೀನು ಕೊಡೋ ನೀರು ನಾವು ಕಳಿಸ್ತೀವಲ್ಲ ಪೈಪಲ್ಲಿ, ಅದು ಕುಡಿಯೋಕ್ಕೆ ಲಾಯಕ್ಕಲ್ಲ ಅಂತ ಕನ್ಫರ್ಮ್ ಅವರೇ ಮಾಡ್ಬಿಟ್ಟು ಬಾಟಲ್ ನೀರು ಕೊಟ್ಟವ್ರು ನಮಗೆ. ಇನ್ನು ಯಾವಾಗ ಬಾಟಲ್ ಆಕ್ಸಿಜನ್ ಕೊಡ್ತಾರೋ ಗೊತ್ತಿಲ್ಲ. ಅಂದರೆ ಏ ಪೈಪ್ ನೀರು ಕುಡಿಬೇಡ ರೋಗ ಬರ್ತಿದೆ ಎಲ್ಲರಿಗೂ ಗೊತ್ತದು, ಬಾಟ್ಲಲ್ಲೇ ಕುಡಿ ಯಾಕೆ, ಅದು ಇನ್ನೊಂಥರ ರೋಗ ಬರ್ತದೆ ಅಷ್ಟೇ. ಒಟ್ಟಿನಲ್ಲಿ ರೋಗ ಬರೋದು ಗ್ಯಾರಂಟಿ ನಿಮಗೆ ಅಂತ ಕ್ಲೀನ್ ನೀರು ನಮ್ಗೆ ಸಿಗಲ್ಲ. ಆದರೆ ದೇವರು ಎಷ್ಟು ಪರಿಶುದ್ಧವಾದ ಜಲ ಹರಿಸಿದ್ದಾನೆ. ಏನಾದ್ರು ಮೀಟ್ರ್ ಹಾಕಿ ನಿಮ್ಗೆ ದುಡ್ಡು ಕೇಳ್ತಾನೆ, ಇಷ್ಟು ಒಳ್ಳೆ ಸೀನ್ರಿಗಳು ತೋರಿಸ್ತಾನೆ. ದುಡ್ಕೊಳ್ಳಪ್ಪ ಬೆಳಗ್ಗೆ ಎದ್ದು ನೋಡ್ತಾ ಇದೆಯಲ್ಲ ಅಲ್ಲಿ ಅಂತ ಹೇಳೋಣ, ಇಲ್ಲ. ಇಷ್ಟೆಲ್ಲ ಪುಕ್ಸಾಟಿ ಕೊಟ್ಟಿರೋ ಜಾಗದಲ್ಲಿ ನಾವೇನು ಮಾಡಬೇಕು, ಕ್ಲೀನಾಗಿಡಬೇಕು. ನೆಕ್ಸ್ಟು ಈ ಪ್ರಪಂಚಕ್ಕೆ ಬರೋರಿಗೆ ಈ ಪ್ರಪಂಚನ ಶುದ್ಧವಾಗಿಡಬೇಕು. ಎಲ್ಲೇ ಇರಿ ಹೇಗೆ ಇರಿ, ಫಸ್ಟು ನೀವು ನಿಂತಿರೋ ಜಾಗನ ಕ್ಲೀನಾಗಿಡಿ. ಎಲ್ಲಾದರೂ ಇರು, ಎಂಥಾದರೂ ಇರು, ಎಂದೆಂದಿಗೂ ನೀವು ಕನ್ನಡಿಗ. ನಮಸ್ಕಾರ ನಮಸ್ಕಾರ ನಮಸ್ಕಾರ, ಥ್ಯಾಂಕ್ ಯು. ನೋಡುಮಗ ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ, ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜ್ನ ಕೂಡ ಫಾಲೋ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರೋಣ. ಕೀಪ್ ವೇಯ್ಟಿಂಗ್, ಸೀಯಾ, ಬಾಯ್.